ಅಮೇಝಿಂಗ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ವಿಶ್ವದ ಅತಿ ಹೆಚ್ಚು ದ್ವೀಪಗಳನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಇಂಡೋನೇಷ್ಯಾವು ಒಂದು. ಜಗತ್ತಿನ ಟಾಪ್ 10 ದ್ವೀಪಗಳಲ್ಲಿ 3 ಈ ದೇಶದ್ದೇ ಆಗಿದೆ. ಈ ದೇಶದ ರಾಜಧಾನಿ ಮತ್ತು ಅತ್ಯಂತ ದೊಡ್ಡ ನಗರ ಜಕಾರ್ತ. ಈ ನಗರದಲ್ಲಿ ಮೆಟ್ರೋ ರೈಲುಗಳಿಲ್ಲದ ಕಾರಣ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ಗಳು ಉಂಟಾಗುತ್ತದೆ. ಇದು ವಿಶ್ವದ ವರ್ಸ್ಟ್ ಟ್ರಾಫಿಕ್ ಜಾಮ್ಗಳಲ್ಲಿ ಒಂದಾಗಿದೆ. ಅಲ್ಲದೆ ವಿಶ್ವದ 13ನೇ ಅತ್ಯಂತ ದೊಡ್ಡ ಸಿಟಿಯಾಗಿದೆ. ಈ ರಾಷ್ಟ್ರವು 88% ಮುಸ್ಲಿಂ ಧರ್ಮದವರನ್ನು ಹೊಂದಿದ್ದು ಜಗತ್ತಿನ ಅತಿ ಹೆಚ್ಚು ಮುಸ್ಲಿಂ ರಾಷ್ಟ್ರಗಳಲ್ಲಿ ಇಂಡೋನೇಷ್ಯಾವು ಕೂಡ ಒಂದಾಗಿದೆ. ಜಗತ್ತಿನಲ್ಲಿಯೇ ಅತಿ ದೊಡ್ಡ ಹೂವಾದ ರಫ್ಲೇಷಿಯಾ ಅರ್ನಾಲ್ಡಿ ಈ ದೇಶದಲ್ಲೇ ಬೆಳೆಯುತ್ತದೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಕಪ್ಪೆಗಳ ಕಾಲುಗಳನ್ನು ಜಗತ್ತಿಗೆ ರಫ್ತು ಮಾಡುವ ದೇಶ ಇಂಡೋನೇಷ್ಯಾ. ಇದನ್ನು ಆಹಾರ ಪದಾರ್ಥಗಳಲ್ಲಿ ಸೂಪ್ ಆಗಿ ಸೇವಿಸುತ್ತಾರೆ. ಈ ದೇಶವು ಸುಮಾರು 700ಕ್ಕೂ ಅಧಿಕ ಭಾಷೆಯನ್ನು ಹೊಂದಿದ್ದು ಬಹುಶಃ ಇಲ್ಲಿನ ಅಧಿಕೃತ ಭಾಷೆಯಾಗಿದೆ. ಸುಮಾರು 140 ಮಿಲಿಯನ್ ಜನಸಂಖ್ಯೆಯುಳ್ಳ ಈ ದೇಶದ ಜಾವಾ ದ್ವೀಪವು ಜಗತ್ತಿನಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ದ್ವೀಪವಾಗಿದೆ. ಇಂಡೋನೇಷ್ಯಾದ ತೋಬಾ ಸರೋವರದಲ್ಲಿ ವಿಶ್ವದ ಅತಿ ಹೆಚ್ಚು ಅಗ್ನಿಪರ್ವತಗಳು ಉಂಟಾಗುತ್ತವೆ. ಜಗತ್ತಿನ ಅತಿ ದೊಡ್ಡದಾದ ಬುದ್ಧ ದೇವಸ್ಥಾನ ಬೋರೋಬುದರ್ ಇಂಡೋನೇಷ್ಯಾದಲ್ಲಿದ್ದು ಇಲ್ಲಿ ಸುಮಾರು 500 ಬುದ್ಧ ಪ್ರತಿಮೆಗಳಿವೆ. ಈ ದೇಶವು 71 ಮಿಲಿಯನ್ ಇಂಟರ್ನೆಟ್ ಬಳಕೆದಾರರನ್ನು ಹೊಂದಿದ್ದು ಅತ್ಯಂತ ಹೆಚ್ಚು ಟ್ವಿಟರ್ ಅನ್ನು ಉಪಯೋಗಿಸುವ ರಾಷ್ಟ್ರವಾಗಿದೆ. ಈ ದೇಶವು ಭಾರತದ ನಂತರ ಅತ್ಯಂತ ಹೆಚ್ಚು ತರುಣರನ್ನು ಅಥವಾ ಯಂಗ್ ಏಜ್ನವರನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಇಂಡೋನೇಷ್ಯಾವು ವಿಶ್ವದ ಅತಿ ಹೆಚ್ಚು ತಾಳೆಎಣ್ಣೆ ಉತ್ಪಾದನೆಯ ದೇಶವಾಗಿದೆ. ಜಗತ್ತಿನ 50% ತಾಳೆಎಣ್ಣೆ ರಫ್ತು ಈ ದೇಶದಿಂದಲೇ ಬರುತ್ತಿದೆ. ಅತಿ ಹೆಚ್ಚು ಭೂಕಂಪ ಪೀಡಿತ ದೇಶಗಳಲ್ಲಿ ಈ ದೇಶವು 2ನೇ ಸ್ಥಾನದಲ್ಲಿದೆ. ಸುಮಾತ್ರ ದ್ವೀಪದಲ್ಲಿ ಉಂಟಾದ ಭೂಕಂಪದಿಂದ ಸುಮಾರು 300,000 ಜನರು ಸಾವನ್ನಪ್ಪಿದ್ದರು. ಈ ದೇಶದ ಮೂಲ ವರಮಾನಗಳಲ್ಲಿ ಪ್ರವಾಸೋದ್ಯಮವು ಕೂಡ ಒಂದಾಗಿದ್ದು ಅತಿ ಹೆಚ್ಚು ದ್ವೀಪಗಳನ್ನು ಹಾಗೂ ವರ್ಣರಂಜಿತ ಪ್ರದೇಶಗಳನ್ನು ಒಳಗೊಂಡಿದೆ. ವಿಶ್ವದ ಅತಿ ದೊಡ್ಡ ಬಂಗಾರದ ಗಣಿಗಾರಿಕೆ ಕೂಡ ಇಂಡೋನೇಷ್ಯಾ ರಾಷ್ಟ್ರದಲ್ಲಿದೆ. ಅಲ್ಲದೆ ತಾಮ್ರ ಗಣಿಗಾರಿಕೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಈ ದೇಶದ ಸುಮಾರು 80% ನಿವಾಸಿಗಳು ಕೃಷಿಯನ್ನು ಅವಲಂಬಿತರಾಗಿದ್ದಾರೆ. ಆಲ್ಕೋಹಾಲ್ ಕುಡಿದು ವಾಹನ ಚಲಾಯಿಸುವುದು ಈ ದೇಶದಲ್ಲಿ ಲೀಗಲ್ ಆಗಿರುತ್ತದೆ. ವಿಶ್ವದ 2ನೇ ಅತಿ ದೊಡ್ಡ ಮೈದಾನ ಈ ದೇಶದ ರಾಜಧಾನಿ ಜಕಾರ್ತ್ ನಗರದಲ್ಲಿದೆ. ಈ ಸ್ಟೇಡಿಯಂ 120,000 ಸೀಟಿಂಗ್ ಕೆಪಾಸಿಟಿಯನ್ನು ಹೊಂದಿದೆ. ಜಗತ್ತಿನ ಕರಪ್ಷನ್ ದೇಶಗಳಲ್ಲಿ ಈ ದೇಶವು ಕೂಡ ಒಂದಾಗಿದ್ದು ಇಲ್ಲಿನ ಪ್ರೆಸಿಡೆಂಟ್ ಸುಹಾರ್ತೋ 2004ರಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ವ್ಯಕ್ತಿ ಎಂದು ದಾಖಲಾಗಿತ್ತು. ಇಂಡೋನೇಷ್ಯಾವು ವಿಶ್ವದ 2ನೇ ಅತಿ ಉದ್ದವಾದ ಸಮುದ್ರ ತೀರವನ್ನು ಹೊಂದಿರುವ ರಾಷ್ಟ್ರವಾಗಿದೆ.